ಸಾಧ್ಯ. ಒತ್ತಿದೆ ಬಿಟ್ಟು ಕಾಣಬೇಕು, ಒತ್ತಿದೆ ಆ ಸಾಯಿ ಕೇಳ್ಕೊಂಡೆ. ದಯಮಾಡಿ ಇನ್ನೊಬ್ಬರು, ನಾನು ಯಾದವ್ ಕುಮಾರ್, ಯಾದವ್ ಕುಮಾರ್ ಅವ್ರ ತಾಯಿ ಒಂದೇ ಮಗ ಇದ್ದಿದ್ದಂತೆ, ಇನ್ನೊಂದು ಮಗು ಒಂದು ಮಗ ಹೆಣ್ಮಗು ಇದೆಯಂತೆ, ಹೆಣ್ಮಗಳು ಏನೋ ಓದ್ತಾವಳಂತೆ ಚಿಕ್ಕೊಳ್ಳುತ್ತೆ. ಆ ತಾಯಿ ನನ್ನ ಮನವಿ ಮಾಡಿ ಕೇಳ್ಕೊಂಡೆ, ತಾಯಿ ನೋಡಮ್ಮ ಆಗಿದ್ದೆ ಘಟನೆ ಯಾರು ನಾವು ಕನಸಲ್ಲೂ ಯೋಚನೆ ಮಾಡಿಲ್ಲ ಈ ಥರ ಘಟನೆ ಆಗ್ತಂತ, ಆ ಘಟನೆ ಆಗಿದೆ, ದಯಮಾಡಿ ನಿಮ್ಮನ್ನು ನಾನು ಮನವಿ ಮಾಡ್ಕೊಳ್ಳೋದು. ಆ 2 ಲಕ್ಷ ರೂಪಾಯಿ ನೀವು ಏನು ಬೇಕಾದ್ರೆ ಖರ್ಚು ಮಾಡ್ಕೊಳ್ಳಿ, ವಿ ಎಫ್ ಡಿ ಸಿ ಅಂತ ಕೊಟ್ಟಿರೋದು 10 ಲಕ್ಷ ರೂಪಾಯಿ ಆ ಮಗಳಿಗಂತ, ಆ ನೀವು 10 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿರೋ ಮಗಳು ಒಂದು ಮದುವೆಗೋಸ್ಕರ ಇಟ್ಬಿಡಿ ಅಂತ ಆ ತಾಯಿ ಇಂಥವನು ಮನವಿ ಮಾಡ್ಕೊಂಡಿದ್ದೀವಿ. ನಾವೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಏನಕ್ಕಂದರೆ ನಾವು ಕನಸಲ್ಲೂ ನಾವು ಯೋಚನೆ ಮಾಡಲಿ. ಆದ ತಕ್ಷಣ ಘಟನೆ ನಾವು ರಮೇಶನ ಹೋದ ತಕ್ಷಣ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಬೆಂಗಳೂರಿಗೆ ಆದವು ಪರಮೇಶ್ವರ ಅವರು ಅಲ್ಲೇ ಬೆಳಗಾಮಲ್ಲಿ ಇದ್ದರು. ಬೆಳಗಾಮಲ್ಲಿ ಮಾತಾಡಿ ಸರ್ ದಯಮಾಡಿ ಪರಿಹಾರ ಅಂತ ಆ ಹುಡುಗರಂತೂ ವಾಪಸ್ ತರೋಕ್ಕೆ ಸಾಧ್ಯ ಆಗಲ್ಲ. ನಾವು ದಯಮಾಡಿ ಅವ್ರನ್ನ 10 ಲಕ್ಷ ರೂಪಾಯಿನ ಘೋಷಣೆ ಮಾಡಬೇಕಂತ ಬಲವಂತ ಮಾಡಿ 10 ಲಕ್ಷ ರೂಪಾಯಿನ ಅಲ್ಲಿಂದ ಘೋಷಣೆ ಮಾಡಿದ್ರು. ನಾನು ಮುಂಚೆನೇ ಹೇಳಿದೆ ದುಡ್ಡಿಂದ ಸಾಧ್ಯ ಆಗಲ್ಲ ಅಂದರೆ ಪಾಪ ಇತಿ ಬಡವರಿದ್ದಾರೆ. ಆ ಪಾಪ ಏನೋ ಒಂದು ತಾಯಿ ತಾಯಿ ತಂದೆಗಳು ಏನೋ ನನ್ನ ಮಗ ಓದಿ ಒಳ್ಳೆಯವರಾಗ್ತಾರಂತ ಆಸೆ ಇಟ್ಬಿಟ್ಟು ಸ್ಕೂಲ್ ಕಳ್ಸೋದು ಯಾರೋ ತಂದೆ ತಾಯಿ ಇದೆ. ಪಾಪ ತಾಯಿ ಹೇಳ್ತಾ ಇದ್ರು ನಾನು ಗುಲ್ಬರ್ಗ ಇದ್ದಿದ್ದು ಮಕ್ಳಿಗೆ ಒಂದು ಸಲಹೆ ನಂದು ನೋಡಿ ಪಾಪ ಅವ್ರ ತಾಯಿ ಎಷ್ಟು ಬದಲಾಡ್ತಾವ್ರೆ. ಇದ್ದಿದ್ದು ಮಗ ಅವ್ರು ಇದ್ದಿದ್ದು ಗುಲ್ಬರ್ಗಾದಲ್ಲಿ, ಗುಲ್ಬರ್ಗಾದಲ್ಲಿ ಬಿಟ್ಟು ನನ್ನ ಮಗನಿಗೋಸ್ಕರ ಅವ್ರ ಮಗ ಇಲ್ಲಿ ಬೆಂಗಳೂರಲ್ಲೇ ಓದಬೇಕು ಏನೋ ಒಂದು ಆಗ್ಬೋದು ಡಾಕ್ಟರು ಇಂಜಿನಿಯರು ಏನೋ ಒಂದು ಆಗ್ತಂತ ಆಸೆ ಇಲ್ಲ ಪಾಪ ಇಲ್ಲಿ ಬಂದು ಇಲ್ಲಿ ಬೆಂಗಳೂರಲ್ಲಿ ವಾಸ ಮಾಡಿ ಕೂಲಿ ಮಜೂರಿ ಮಾಡಿ